ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ಒಲ್ಲೆ ನೆನುವರದಾರ್ ಅಹಿಂಸೆ ತತ್ವದ ಸೊಬಗ ಸಲ್ಲಿಸುವೆನ ವ್ರತವೆನಲು ಒಂದು ತೊಡಕು ಹುಲ್ಲೆಯನ್ನು ತಿನ್ನುವ ಹುಲಿ ಒಣ ಹುಲ್ಲ ನುಣವಹುದೇ ಎಲ್ಲಿ ಸೃಷ್ಟಿಯಲ್ಲಿ ದಯೆ ಮಂಕುತಿಮ್ಮ. 244ನೇ ಕಗ್ಗ ಇದು. ಒಲ್ಲೆ ನೆನುವರದಾರ್ ಅಹಿಂಸೆ ತತ್ವದ ಸೊಬಗ. ಅಹಿಂಸೆ, ಯಾರು ಯಾರನ್ನು ಹಿಂಸೆ ಮಾಡಬಾರ್ದು, ಎಲ್ಲರೂ ಅಹಿಂಸೆ, ಎಲ್ಲರೂ ಕೂಡಿ ಬಾಳಬೇಕು, ಎಲ್ಲ ಚೆನ್ನಾಗಿದೆ. ಆ ತತ್ವವನ್ನು, ಥಿಯರಿನ ಯಾರೂ ರಿಡಿಕ್ಯೂಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದೊಂದು ಬಹಳ ಸುಂದರವಾದ ತತ್ವ. ಆದರೆ ಸಲ್ಲಿಸುವೆ ನಾ ವ್ರತ, ನಾನು ಆ ವ್ರತವನ್ನೇ ಪಾಲಿಸ್ತೀನಪ್ಪ ಅಂತ ಅಂದುಕೊಂಡ್ರೆ ಅದರಲ್ಲೊಂದು ತೊಡಕಿದೆ. ಏನಪ್ಪ, ಹುಲ್ಲೆಯನ್ನು ತಿನ್ನುವ ಹುಲಿ, ಜಿಂಕೆನ ತಿನ್ನಕ್ಕೆ ಅಂತ ಡಿಸೈನ್ ಆಗಿರುವಂತಹ ಹುಲಿ ಒಣ ಹುಲ್ಲ ನುಣುವಹುದೇ? ಹುಲ್ಲು ತಿಂದು ಬದುಕೋಕ್ಕಾಗುತ್ತಾ? ಆಗಲ್ಲ. ಅದರ ಆಹಾರವೇ ಇನ್ನೊಂದು ಪ್ರಾಣಿಯನ್ನು ತಿನ್ನುವುದು, ಕಾರ್ನಿವರಸ್ ಅನಿಮಲ್ಸ್. ಎಲ್ಲಿ ಸೃಷ್ಟಿಯಲ್ಲಿ ದಯೆ? ಹಾಗಾದರೆ ಹೇಗೆ ದಯೆ ಅನ್ನೋದನ್ನು ಹೆಂಗೆ, ಎಲ್ಲಿದೆ ದಯೆ? ಇದೇ ಸಿಸ್ಟಮ್ ಅಂತ ಆದಾಗ ಹಾಗೆ ಇರಬೇಕು ಅನ್ನುವಂಥ ಒಂದು ಜಿಜ್ಞಾಸೆಯ ಕಗ್ಗ ಇದು. ನನಗೆ ಇದನ್ನು ಓದಿದ ತಕ್ಷಣ ನಮ್ಮ ತೈತ್ತಿರಿಯೋಪನಿಷತ್ತಿನಲ್ಲಿ ಭೃಗುವಲ್ಲಿ ಅನ್ನುವಂಥ ಒಂದು ಕತೆ ಬರುತ್ತೆ. ಅದರಲ್ಲಿ ವರುಣ ತನ್ನ ಮಗ ಭೃಗುವಿಗೆ ಹೇಳ್ತಾನೆ, ಅವನಿಗೆ ಆನಂದದ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಹೇಗೆ ಅಂತ ಅವನ ತಂದೆಯನ್ನು ಕೇಳಿದಾಗ ಅವನು ಒಂದೊಂದೇ ಸ್ಟೇಜಸ್ನ ಸಾಧಿಸ್ತಾ ಹೋಗು ಅಂತ ಹೇಳ್ತಾನೆ. ಈಗ ನಮ್ಮಲ್ಲಿ ಈ ಟೀಚಿಂಗ್ ಮೆಥಡ್ಸ್ಗೆ ಅದನ್ನು ಹೇಳ್ತಾರೆ, ಹೀಗೊಂದಿದೆ, ಇದು ಹೇಗೆ ಬಂತು ಅಂತ ನೀನು ರಿಸರ್ಚ್ ಮಾಡಿ ತಿಳ್ಕೊ ಅಂತ. ಸ್ಕೂಲಲ್ಲಿ ಟೀಚರ್ಸು ಅದನ್ನು ಹೇಳಿಕೊಡ್ಬೇಕು, ಹೇಗೆ ರಿಸರ್ಚ್ ಮಾಡೋದು ಅಂತ ಹೇಳಿಕೊಟ್ರೆ ಮಕ್ಕಳು ಅದನ್ನು ಹೇಗೆ ಎಲ್ಲೆಲ್ಲಿಂದ ಇನ್ಫಾರ್ಮೇಷನ್ ತೊಗೊಂಡು ತಿಳ್ಕೊಳ್ಬೇಕು ಅದನ್ನ ಅಂತ. ಸೊ ತಂದೆ ವರುಣ ಭೃಗುವಿಗೆ ಹಾಗೆ ಹೇಳ್ತಾನೆ, ಒಂದೊಂದೇ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಕೊನೆಗೆ ಆನಂದ, ಬ್ರಹ್ಮಾನಂದ, ಅದು ಆ ಹಂತಗಳನ್ನು ತಲುಪಿಸ್ತಾ ಹೋಗ್ತಾನೆ. ಆಗ ಪ್ರಾಣಮಯ ಕೋಶದ ಮಟ್ಟಕ್ಕೆ ಬಂದಾಗ ಭೃಗು ಅದನ್ನು ರಿಯಲೈಸ್ ಮಾಡ್ಕೋತಾನೆ, ಪ್ರಾಣ ಇನ್ನೊಂದು ಪ್ರಾಣವನ್ನು ತಿಂದೇ ತನ್ನನ್ನು ತಾನು ಉಳಿಸ್ಕೋಬೇಕು, ಅದೇ ಸಿಸ್ಟಮ್ ಅಂತ. ಈಗ ನಾವು ಬದುಕಬೇಕು ಅಂತ ಅಂದರೆ ನಾನು ಇನ್ನೊಂದು ಪ್ರಾಣಿಯನ್ನು ತಿನ್ನಬೇಕು ಅಥವಾ ಇನ್ನೊಂದು ಸಸ್ಯವನ್ನು ತಿನ್ನಬೇಕು. ಆ ಪ್ರಾಣಿ ನನ್ನನ್ನು ತಿನ್ನುವಂತಹ ಇನ್ನೊಂದು ಪ್ರಾಣಿ ಇರಬಹುದು, ಅದು ತನ್ನ ಜೀವ ಉಳಿಸ್ಕೋಬೇಕು ಅಂದರೆ ಅದು ನನ್ನನ್ನು ತಿನ್ನಬೇಕು. ಯಾವುದೋ ಒಂದು ಪ್ರಾಣ ಇರುವಂತಹ ಪ್ರಾಣವನ್ನು ಹರಣ ಮಾಡಿನೇ ಒಂದು ಪ್ರಾಣ ಉಳಿಬೇಕು, ಆ ಒಂದು ಕಾನ್ಸೆಪ್ಟನ್ನ ಅದರಲ್ಲಿ ಹೇಳ್ತಾರೆ. ಸೊ ಅಹಿಂಸೆ ಅನ್ನೋ ಎಲ್ಲ ತತ್ವಗಳು ಥಿಯರೆಟಿಕಲಿ ಒಂದು ಲೆವೆಲ್ಲಾಗಿದ್ದರೆ ಪ್ರಾಕ್ಟಿಕಲಿ ಬಂದಾಗ ಅವುಗಳ ಉಪಯೋಗ ಅನುಪಯೋಗಗಳು ಬೇರೆದೇ ರೀತಿಯಲ್ಲಿ ಇರುತ್ತೆ. ಇದು ಈ ಥರ ಯೋಚನೆ ಮಾಡಿದ ತಕ್ಷಣ ಫಸ್ಟು ನನ್ನ ಮನಸ್ಸಿಗೆ ಬಂದಿದ್ದು ಈಗ ಉದಾಹರಣೆಗೆ ಯೂಥನೇಷಿಯಾ ಅಥವಾ ದಯಾಮರಣದ ಬಗ್ಗೆ ಯೋಚನೆ ಮಾಡಿದ್ರೆ ಲೀಗಲಿ ಅದು ಸಾಧ್ಯ ಇಲ್ಲ, ಯಾಕೆಂದರೆ ಅದರಿಂದ ತಪ್ಪಾದ ಸೈಡ್ ಎಫೆಕ್ಟ್ಸೇ ಜಾಸ್ತಿ ಇರುತ್ತೆ ಅಥವಾ ಅದರ ದುರುಪಯೋಗವೇ ಜಾಸ್ತಿ ಇರುತ್ತೆ ಅನ್ನೋ ಕಾರಣದಿಂದ ಅದನ್ನು ಎಲ್ಲೂ ಲೀಗಲ್ ಮಾಡಿಲ್ಲ ದಯಾಮರಣವನ್ನು. ಆದರೆ ಬದುಕಿರುವುದೇ ಹೆಚ್ಚಿನ ನೋವಿನ ವಿಷಯವಾದರೆ ಸಾವಿಗಿಂತ, ಆಗ ಯಾವುದು ತತ್ವದ ಮೂಲಕ ಬದುಕಿರುವಾಗ ಜೀವದಿಂದಿರುವುದೇ ಅತ್ಯುತ್ಕೃಷ್ಟವಾದ ವಿಷಯ ಸಾಯೋದಕ್ಕಿಂತ ಅನ್ನೋದೇ ಸರಿಯಾದ ತತ್ವದಲ್ಲಿ ತತ್ವದ ಮೂಲಕ ಅದೇ ಸರಿಯಾದ ರೀತಿಯಾದರೆ ಬದುಕಿರುವುದೇ ಸಾವಿಗಿಂತ ಹೆಚ್ಚಿನ ನೋವಿನ ವಿಷಯವಾದಾಗ ದಯಾಮರಣ ಯಾಕಲ್ಲ ಅನ್ನುವಂತಹ ಯೋಚನೆ ಬರುತ್ತೆ. ಥಿಯರಿಟಿಕಲಿ ಸರಿಯಾಗಿರುವಂತಹ ಎಷ್ಟೋ ವಿಷಯಗಳು ಪ್ರಾಕ್ಟಿಕಲಿ ಬಂದಾಗ ಸರಿಯಾಗಿಲ್ಲದೇ ಇರಬಹುದು. ಆದರೆ ಒಬ್ಬರು ಯೋಚಿಸುವ ರೀತಿಯಲ್ಲೇ ಎಲ್ಲರೂ ಯೋಚಿಸದೇ ಇರೋದರಿಂದ ನರರನ್ ಒಬ್ಬರೇ ಆದರೆ ಎಲ್ಲರಂತಲ್ಲ ಅವನು ಅನ್ನುವಂಥ ರೀತಿ ಇರೋದರಿಂದ ನಾವು ತತ್ವದ ರೀತಿಯಲ್ಲಿ ನೋಡೋದೇ ಬೇರೆ, ಪ್ರಾಕ್ಟಿಕಲಿ ನೋಡೋದೇ ಬೇರೆ ಆಗಿರುತ್ತೆ. ಒಂದು ತತ್ವವನ್ನು ಇಟ್ಟುಕೊಂಡು ಅದರ ಬೇಸಿಸ್ ಮೇಲೆ ಪ್ರಾಕ್ಟಿಕಲಿ ನಾವು ಎಲ್ಲದನ್ನು ಸಾಧಿಸಬೇಕಾದಂತಹ ಕಂಪಲ್ಷನ್ನು ಮನುಷ್ಯನಿಗೆ ಇದ್ದೇ ಇದೆ. ಅಹಿಂಸೆಯ ತತ್ವ ಸೊಬಗೆ ಸರಿ, ಆದರೆ ಆ ತತ್ವ ಎಲ್ಲ ಕಡೆಯೂ ಅಪ್ಲೈ ಆಗಬೇಕು ಅಂತ ನಾವು ಒಪ್ಕೊಳ್ಳೋಕ್ಕಾಗೋದಿಲ್ಲ. ನಮ್ಮ ಸರಿ ತಪ್ಪುಗಳು, ನನಗೆ ಇದು ತಪ್ಪು ಅಂತ ಕಾಣಿಸಿದ್ದು ಇನ್ನೊಬ್ಬರ ಕಣ್ಣಿಗೆ ತಪ್ಪಾಗಿ ಇಲ್ಲದೇ ಇರಬಹುದು. ಸೃಷ್ಟಿಯಲ್ಲಿ ದಯೆ ಇರಬೇಕು, ಎಲ್ಲಿದೆ ದಯೆ ಅಂತ ನಾವು ಜಿಜ್ಞಾಸೆ ಪಡುವ ಅಗತ್ಯವಿಲ್ಲ. ಯಾಕೆ ಅಂತ ಅಂದರೆ ಪ್ರಾಕ್ಟಿಕಲ್ಲಾಗಿ ತತ್ವಗಳು ಇಳಿದಾಗ ಅವುಗಳು ತುಂಬ ಸಹಜವಾಗಿ ಜೀವನಕ್ಕೆ ಅನುಗುಣವಾಗಿ ಬದಲಾಗ್ತಾ ಹೋಗುತ್ತವೆ.
ಯಾವತ್ತು ನಾವು ನಮ್ಮ ಎದುರಿನವರು ನಮಗಿಂತ ಭಿನ್ನವಾಗಿ ಯೋಚಿಸ್ತಾ ಇದ್ದಾರೆ ಅಂತ ಅನ್ನಿಸಿದ ತಕ್ಷಣ ನಾವು ಅವರು ತಪ್ಪು ಅಂತ ಜಡ್ಜ್ ಮಾಡಿಬಿಡ್ತೀವಿ. ಆ ಕ್ಷಣದಲ್ಲಿ ಒಂದು ಕ್ಷಣ ನಿಂತು ಇದನ್ನು ಈ ಕಗ್ಗವನ್ನು ಯೋಚನೆ ಮಾಡಬೇಕಾಗುತ್ತೆ. ನನ್ನ ತತ್ವ ಇಲ್ಲೇ ಇಳಿದಾಗ ಅದು ಬೇರೆ ರೀತಿಯಲ್ಲಿ ಪರಿಣಮಿಸಿರಬಹುದು, ಅವರ ಯೋಚಿಸುವ ಧಾಟಿ ಅವರ ಸಂದರ್ಭಗಳು ಬೇರೆ ಆಗಿರಬಹುದು ಅಂತ ಒಂದು ಕ್ಷಣ ಯೋಚಿಸಿದರೆ ನಾವು ಕ್ಷಣಾರ್ಧದಲ್ಲಿ ಇನ್ನೊಬ್ಬರ ಬಗ್ಗೆ ಜಜ್ಮೆಂಟಲ್ ಆಗುವಂತಹ ಸಂದರ್ಭಗಳು ತಪ್ಪುತ್ತೆ. ಅವು ನಮ್ಮ ಮನಸ್ಸಿನ ಶಾಂತಿಯನ್ನು ಕದಡದ ಹಾಗೆ ಇರಿಸುತ್ತವೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.